ಕಲ್ಲೋಳ್ ಯಟೂರ್ ಮಧ್ಯೆ ಕೃಷ್ಣಾ ನದಿಗೆ ಬ್ರಿಡ್ಜ್ ನಿರ್ಮಿಸಲು ಎಂಎಲ್ಸಿ ಮಹಂತೇಶ್ ಕೌಟಗಿ ಮಾಠ್ ವಿರೋಧ ವ್ಯಕ್ತಪಡಿಸಿಲ್ಲ ಎಂದು ಮಾಂದ್ರಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಕಲ್ಲೋಳ್ ಯಡೂರ್ ಮಧ್ಯೆ ಕೃಷ್ಣಾ ನದಿಗೆ ಬ್ರಿಡ್ಜ್ ನಿರ್ಮಿಸಲು ವಿಧಾನ ಪರಿಷತ್ ಪ್ರತಿಪಕ್ಷದ ಮುಖ್ಯ ಸಚೇತಕ ಮಹಂತೇಶ್ ಕೌಟಗಿ ಮಠ ಅವರು ವಿರೋಧ ವ್ಯಕ್ತಪಡಿಸಿಲ್ಲ. ಅವರ ಹೆಸರಿಗೆ ಮಸಿ ಬಳಿಯಲು ದ್ರಾಕ್ಷಾರಸ ಮಹಾಮಂಡಳಿ ಮಾಜಿ ಅಧ್ಯಕ್ಷ ರವೀಂದ್ರ ಮಿರ್ಜೆ ಜನರಿಗೆ ತಪ್ಪು ಮಾಹಿತಿ ನೀಡುತ್ತಿದ್ದಾರೆ ಎಂದು ಮಾಂಜರಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಮಾಂಜರಿ ಗ್ರಾಮಗಳಲ್ಲಿ ಭಾನುವಾರ ಸುದ್ದಿಗೋಷ್ಠಿಯಲ್ಲಿ ಪಿಕೆಪಿಎಸ್ ಅಧ್ಯಕ್ಷ ಅಣ್ಣಾ ಸಾಹೇಬ್ ಯಾದವ್, ದೂಧಗಂಗಾ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಅಜಿತ್ರಾವ್ ದೇಸಾಯಿ, ಗ್ರಾಮದ ಮುಖಂಡರಾದ ಶಂಕರ್ ಪವಾರ್, ಅಣ್ಣಾ ಸಾಹೇಬ್ ಚೌಗ್ಲಾ ಮಾತನಾಡಿ ರವೀಂದ್ರ ಮಿರ್ಜೆ ವಿರುದ್ಧ ಕಿಡಿಕಾರಿದರು. ಸರ್ಕಾರದ 28 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಸದ್ಬಳಕೆಯಾಗಬೇಕಾದರೆ ಚಿಕ್ಕೋಡಿ ಸಂಸದ ಹಾಗೂ ಶಾಸಕರು ಕೃಷ್ಣಾ ನದಿಗೆ ಕೇವಲ ಬ್ರಿಡ್ಜ್ ಬದಲು ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಿಸಬೇಕು. ಇದರಿಂದ ಕೃಷ್ಣಾ ನದಿಯ ಸುತ್ತಮುತ್ತಲಿನ ರೈತರ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಲಿದೆ ಎಂದು ಕೌಟಗಿಮಠ್ ಹೇಳಿದ್ದಾರೆ. ಆದರೆ ಮಿರ್ಜೆ ಈ ಮಾತನ್ನು ತಿರುಚಿ ಬ್ರಿಡ್ಜ್ ನಿರ್ಮಾಣಕ್ಕೆ ಕೌಟಗಿಮಠ್ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಸುಳ್ಳು ಹೇಳಿ ಜನರ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಬ್ರಿಡ್ಜ್ ಸಂದರ್ಭದ ಪತ್ನಿ ಹುದ್ದಿ ಕಲ್ಲೋಜಾ ಬ್ರಿಡ್ಜ್ ಲಾ ಬ್ರಿಡ್ಜ್ ಕಮ್ ಬ್ಯಾರೇಜ್ ಹೋಗ ಈ ತ್ಯಾಂಚಿ ಮಾಗಣಿ ಹುದ್ದಿ आणि त्या ह्याच्या संबंधीला आणि विकास कार्याला कधी विरोध झालेला नाही आणि त्यांनी स्पष्टपणाने सांगितलं की दूरदृष्टी ठेवणं शेतकऱ्यांच्या हितासाठी बॅरेज पण व्हावं आणि ब्रिज पण व्हावं ही त्यांची मागणी होती. त्याच्यामुळं पाण्याचा उपयोग शेतकऱ्याने होईल आणि वाहतुकीला ब्रिज होईल ह्या उद्देशानं त्यांनी ती मागणी केली. पण रवी मिर्जांनी पत्रकार परिषद घेऊन काय सांगितलं की मानदेवांचं म्हणजे आडवा यायला त्या आमच्या विकासाला ವಿಶೇಷ ಬಗ್ಗೆ ನಮ್ಮ ಮತಕ್ಷೇತ್ರದಾಗ ಬಹಳ ನಡೆದದ ಈಗ 10-15 ವರ್ಷ ಆಯ್ತು. ಅಂದ್ರೆ ನಿಜವಾದ ಗಂಗಾ ಕಲ್ಯಾಣ ಯೋಜನೆ ಅಂದ್ರೆ ಏನ ಎಂಬುದು ಈಗ ಮಹಂತೇಶ್ ಅಣ್ಣ ಕೌಟಗಿ ಮಠ ಇಂಗ್ಲಿಗೆ ಮಂಜೂರಿ ತಂದದಂತ 2 ಸ್ಕೀಮ್ಗಳು ಈಗ ಆಲ್ರೆಡಿ ಪ್ರಾರಂಭಿದಾವ. ಆ ಯೋಜನೆಗಳು ನಿಶ್ಚಿತವಾಗಿ ಮಾದರಿ. ಯಾಕಂದ್ರೆ ಈಗ ಆದಂತ ಗಂಗಾ ಕಲ್ಯಾಣ ಮತ್ತೆ ಈಗ ನಡೆದಂತ ನಮ್ಮ ಬಿಜೆಪಿ ಸರ್ಕಾರದ ಬಿಜೆಪಿ ಮಹಂತೇಶ್ ಅಣ್ಣ ಬಿಜೆಪಿಯಿಂದ ಮಂಜೂರು ಪಡ್ಕೊಂಡು ಬಂದಂತ ಯೋಜನೆಗಳು ನಿಶ್ಚಿತವಾಗಿ ಆದರ್ಶವಾದಿದ್ದಾವ. ಯಾಕಂದ್ರೆ ರೈತಗ ಒಂದು ದುಡ್ಡು ಖರ್ಚು ಮಾಡಲ್ದ ಸುಮಾರು 3 ಕಿಲೋಮೀಟರ್ ನೀರು ವಹಿಸ್ ತನಕ 35 ಲಕ್ಷ ರೂಪಾಯಿ 2 ಸ್ಕೀಮ್ಗಳಿಗೆ ಆಗಲಿ ಮಂಜೂರಾಗಿದಾವ. ಇನ್ನು 2 ಕಿಲೋಮೀಟರ್ ಮಂಜೂರಾಗುವ ಹಾದಿದಾಗಿದಾವ ಮತ್ತು ಇನ್ನು 2 ಮಂಜೂರು ಆಗ್ತಾ ಇದ್ದಾವೆ. ಇಂಥ ಯೋಜನೆಗಳು ಗಂಗಾ ಕಲ್ಯಾಣದಲ್ಲಿ ಏನಂತ ನಮ್ಮ ಭಾಗದ ಎಲ್ಲ ರೈತರು ತಿಳ್ಕೊರ್ ನೀವು. ಬರೀ ಗಂಗಾ ಕಲ್ಯಾಣ ಯಾವ ರೀತಿಯಾಗಿ ಅದು ಈಗ 10-15 ವರ್ಷದಾಗ ಮತ್ತು ಈಗ ಮಾರ್ಗದರ್ಶನ ಮಾಡಿದಂಥ ಗಂಗಾ ಕಲ್ಯಾಣ ಏನೆಂಬುದು ಅದನ್ನು ತಿಳ್ಕೊರಿ. ಮತ್ತು ನಿಜವಾಗಿ ಯಾವ ರೀತಿಯಾಗಿ ಈ ದುಷ್ಟ ಪ್ರವೃತ್ತಿಗಳ ಕೈವಾಡದಿಂದ ಈ ಯೋಜನೆಗಳು ಯಾವ ರೀತಿಯಾಗಿ ಹತಾಶವಾಗಿ ಬೆಳೀತಾ ಇದಾವೆ ಅಂತ ತಿಳ್ಕೊಂಡು ದಯವಿಟ್ಟು ಮಾರ್ಗದರ್ಶನ ಮಾಡಿದಂಥ ಯೋಜನೆಗಳು ಇಂಗ್ಲೀಗೆ ತಾವು ಎಲ್ಲರೂ ಯಾರು ಬೇಕಾದ್ರೂ ಬಂದು ಚೌಕಾಶಿ ಮಾಡಿರಿ ಯಾವ ರೀತಿಯಾಗಿ ಈ ಯೋಜನೆಗಳು ಜಾರಿಗೆ ಬಂದಾವ ಮತ್ತೆ ಯಾವ ರೀತಿಯಾಗಿ ಕಾರ್ಯರೂಪಕ್ಕೆ ಬರ್ತಾ ಇದಾವ. ಬೇರೆ ಏನಿಲ್ಲ, ಒಂದೊಂದು ಇಲ್ಲ, ಆಮೇಲೆ ಟಿಸಿ ಇಲ್ಲ, ಯಾವುದೋ ಇಲ್ಲ. ಈಗ ನಮ್ಮನೆ ಚಂದ್ರಿಗೆ ಪೈಪ್ಗಳು ತಂದ ಇಡೋದ್ರಿ ಮರದಿ ಅಂದ್ರೆ ಮತ್ತೆ ಅದನ್ನ ಮಾರೋದ ಅಂದ್ರೆ ಈಗ ಗಂಗಾ ಕಲ್ಯಾಣ ನಮ್ಮಲ್ಲಿ 4-5 ಸ್ಕೀಮ್ ಅದು ಪ್ರೂಫ್ ಸಾಕಷ್ಟು ನಮ್ಮ ಕಡೆ ಇದಾವ್ ನೀವು. ಅಂದ್ರೆ ಇವ್ರು ಎಂತ ಗಂಗಾ ಕಲ್ಯಾಣ ಬಟ್ ಇಲೆಕ್ಷನ್ ಬದಿಗೆ ಗಂಗಾ ಕಲ್ಯಾಣ ಓದೈತಿ ತಂದ ಪೈಪ್ ಉಸೈತಿ ಮತ್ತೆ ಅವ್ರು ಮರದಿ ಅಂದ್ರೆ ಅವ್ರ ತಂದ ಮಾರೋ ಇನ್ನು ಇನ್ನೇ ಭೀ ಪ್ರೂಫ್ ಸಾಕು ಮಂದಿ ಅವ್ ಹಂಗ ಇದಾವ. ಮತ್ತೆ ಯಾರು ಗಂಗಾ ಕಲ್ಯಾಣ ಆಗಿದ್ರು ನಮ್ಮ ಚಂದ್ರದಾಗ ಯಾರು ಸ್ವತಂತ್ರ ಸ್ಕೀಮ್ ಇದಾವ 3 ಅವ್ರಿಗೆ ಗಂಗಾ ಕಲ್ಯಾಣ ಗರೀಬ್ ಮಂದಿಗೆ ಅದು ಗಂಗಾ ಕಲ್ಯಾಣ ಇಲ್ಲ ನಮ್ಮಲ್ಲಿ. ಅಭಿವೃದ್ಧಿ ಮಾಡ್ಕೊಂಡ್ರ ಅದಕ್ಕೆ ಅಡ್ಡಿ ಮಾಡ್ಕೊಂಡಾರ. ಅಭಿವೃದ್ಧಿಗತ್ತು ಮಂತೇಶನ ಕೌಟಗಿಮಠ ಆಗಲಿ ಕೋರೆಸಾಕರಲ್ಲಿ ಯಾವಾಗಲೂ ಅಡ್ಡಿ ಮಾಡಿಲ್ಲ. ನಾವು ಬಿಜೆಪಿ ಕಾರ್ಯಕರ್ತ, ನಾವು ಊರ್ ಗ್ರಾಮ ಲೆವೆಲ್ ಬಿ ಯಾವಾಗ ಭೀ ಅಡ್ಡಿ ಮಾಡಿಲ್ಲ. ಅದ್ರ ಒಂದು ಉದಾಹರಣೆ ಹೇಳ್ತಾನೆ ನಿಮಗೆ. ಮಾಂದ್ರಿ ಒಂದು ಇದೈತಿ ಬಸ್ ಸ್ಟ್ಯಾಂಡ್ ತಗೋರಿ ನೀವು. ಮಾಂದ್ರಿ ಬಸ್ ಸ್ಟ್ಯಾಂಡ್ ತಯಾರಾಗಿ 8 ವರ್ಷ ಆಯ್ತು ಹೇಳ್ರಿ. ಅಲ್ಲಿ ಬಸ್ ಎಷ್ಟು ಹೊಂಟಿದಾವ ನೋಡ್ರಿ. ನಮ್ಮ ಇಂಗಡಿ ಗೌಟನ್ದಾಗ ಒಂದು ಬಸ್ ಸ್ಟ್ಯಾಂಡ್ ಮಾಡಿದಾರೆ. ಅಲ್ಲಿ ಬಂದು ಅಂದ್ರೆ ನೋಡ್ರಿ ಕೆಲಸ ಮಾಡ್ರಿ, ವರ್ಕ್ ಮಾಡ್ರಿ. ಎಲ್ಲಿ ಮಾಡಬೇಕು? ಜನರಿಗೆ ಉಪಯೋಗ ಆಗಬೇಕು, ಪ್ರಾಪರ್ ಯುಟಿಲೈಸ್ ಆಗಬೇಕು ಅಂತ ಜಾಗದಾಗ ಮಾಡ್ಬೇಕು. ಇದು ನಮ್ದು ಇವ್ರದ ಈಗ ಎಷ್ಟು ಪೇ ಮನಿ ಬೀಮ್ ಅಂತ ಮಂತ್ರಿ ಗೀತೊಳಗ ಖಡಕ ಅದ ಹೋಗದ ರಿಪೇರಿ ಮಾಡಿ ರಿಪೇರಿ ಖರ್ಚು ತಕೊಂಡ್ರೆ ಬಿಡ್ರಿ. ಈ ತರ ಆಗಬಾರದು ಕೆಲಸ. ಆಗ್ಲಿ ಕೆಲಸ ನಮಗೆ ಹಂಗ ಜನರಿಗೆ ಯುಟಿಲೈಸ್ ಆಗಬೇಕು. ಈಗಾಗಲೇ ಅವ್ರ ಆರೋಪ ಫಿಲ್ಟರ್ಗಳು ಮಾಡಿದಾರೆ. ಆರೋಪ ಫಿಲ್ಟರ್ಗಳು ಇಂಗಡಿ, ಮಾಂದ್ರಿ, ಚಂದೂರ್, ಕೋತವಾಡಿ ಯಾವ್ಯಾವ ಸ್ಟಾರ್ಟ್ ಇದಾವ. ಈಗ ನೀವು ಪತ್ರಕಾರ ನೀವು ನಮ್ಮ ಜೊತೆ ನಡೀರಿ ನೋಡೋಣ. ಅಲ್ಲಿ ಅಂದ್ರೆ ಅಲ್ಲಿ ಇನ್ಕ್ವೈರಿ ಮಾಡೋಣ ಎಷ್ಟು ಚಾಲೂ ಇದಾವ ನೋಡ್ರಿ. ಮತ್ತೆ ಈಗಾಗಲೇ ನಾವು ಒಂದು ಮೊನ್ನೆ ಜೊಲ್ಲೆ ಉದ್ಯೋಗ ಸಮೂಹದಿಂದ ಒಂದು ಆರೋಪ ಫಿಲ್ಟರ್ ಮಾಡಿದಾರೆ. ಅವ್ರು ವ್ಯವಸ್ಥಿತ ಅವ್ರು ಎಲ್ಲೆಲ್ಲಿ ಮಾಡಿದವರು ಅವ್ನ ಅವ್ರು ಇದು ಮಾಡಿದವ್ರು ಎಲ್ಲಾ ಕಡೆ ಫಿಲ್ಟರ್ ಚಾಲು ಇದಾವ. ಖರೀ ಇವ್ರೆ ಶಾಸಕರು ಮಾಡಿದ ಒಂದು ಫಿಲ್ಟರ್ ಚಾಲು ಇಲ್ಲ. ಯಾಕೆ ಚಾಲು ಇಲ್ಲ ನೋಡ್ರಿ? ಅಭಿವೃದ್ಧಿ ಮಾಡಿಲ್ಲ ಅಂತ ಅನ್ನಂಗಿಲ್ಲ. ಆದ್ರೂ ಆತರ ಯುಟಿಲೈಸ್ ಯಾಕೆ ಆಗಂಗಿಲ್ಲ, ಆತರ ವ್ಯವಸ್ಥಿತ ಕಾರ್ಯ ಇದಾಗಂಗಿಲ್ಲ. ಜನರ ರೊಕ್ಕ ನಮ್ಮ ಜನರ ದುಡ್ಡು ತಗೊಂಡಾಗಿದ್ದೆ ಎಲ್ಲ ಈ ತರ ವ್ಯಯ ಆಗ್ತಿದ್ರೆ ಅದ್ ನಮ್ಗೆಲ್ಲ ರೈತರದ್ದು ವಿಚಾರ ಮಾಡೋದ್ರು ಮಾಡ್ಲಿದ.
ಅದ ನಮ್ಗೆ ನೀವ್ರ ಈಗಾಗಲೇ ನೀವ್ರ ಎಲ್ಲಾ ಕಡೆ ನೋಡಿದಿರಿ ನೋಡ್ರಿ ನೀವ್ರ ಆರೋಪ ಇಲ್ರಿ ಯಾವ್ದು ಒಂದು ಸ್ಟಾರ್ಟ್ ಇದ್ರ ಬಿ ನೀವ್ರು ಬಂದ್ ಹೇಳ್ರಿ ಅವ್ರ ರವಿ ಮಿರ್ಜಿ ಅವ್ರು ಯಾನ್ ಹೇಳ್ತಾರ ಅವ್ರು ಅವ್ರ ಕರ್ದ್ನವ್ರನ್ನ ಅವ್ರು ಇದ್ ಮಾಡ್ತಾರ ಅಯಾರ್ ಮಾಡ್ತಾರ ಇಂಗ್ಲಾ ಕರ್ದ ಅಯಾರ್ ಮಾಡ್ತಾರ ಯಾಕಂದ್ರೆ ಮಂತ್ರಿ ಎದ್ ನೋಡ್ಲಿ ಆರೋಪಿಟ್ರ ನೋಡ್ಲಿ ಇಂಗ್ಲೂ ಆರೋಪಿಟ್ರ ನೋಡ್ಲಿ ಮತ್ತ ಈಗಾಗಲೇ ಬಹಳಷ್ಟು ಸಲ ನಮಗ್ ಬತ್ತೈತಿ ನಾವು ಎದಕ್ಕ ನಮ್ಮ ಕ್ರೀಡಾದಾಗ ನಾವು ಪಂಚಾಯತಿ ಗೆದ್ದಾಳೆ ನಮ್ಮ ಇಂಗ್ಲೇ ಇಂಗ್ಲೇ ನೀವ್ರ ಇತರದ್ ನೋಡ್ರಿ ಬಂದ ಫಿಲ್ಟರ್ ಹೌಸ್ ಬಂದ್ ನೋಡ್ರಿ ಉಸಬಾ ಚೇಂಜ್ ಮಾಡಿ 6 ವರ್ಷ ಐತ್ರಿ ಉಸಬಾ ಚೇಂಜ್ ಮಾಡಿ ಆಳಕ್ಕೆ ಸಾರಿಗೆ 3 ಕೆಪಿ ಎಮ್ ಎಲ್ ಎ ಅವರು ಎಸ್ಟಿಮೇಟ್ ಮಾಡಿದಾರ ಪಂಚಾಯತ್ಗೆ ಅದ್ರ ಪ್ರೂಫ್ ಇದಾವ ನಾವ್ 3 ಸಲ ಲೆಟರ್ ಕೊಟ್ಟಿದ್ದು ಆದ್ರೂ ಇನ್ನೂವರೆಗೆ ಅವರು ಗ್ರಾಮ ಪಂಚಾಯತಿಗೆ ಕಾಂಗ್ರೆಸ್ ಐತಿ ಈಗ ನಮ್ಮ ಇಂಗ್ಲೀ ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಕೈ ಆಗಿದ್ರು ಇನ್ನೂ ಒಂದು ಅರ್ಧ ಡಂಪಿಂಗ್ ಒಳಗೆ ಹೋಗೋದಿಲ್ಲ ಅದ ತರ ಚಾಲು ಐತಿ ಅಂದ್ರೆ ಇವು ಎಲ್ಲಿ ಹೋದ ಇವ್ರದ ಸರ್ಕಾರಿ ಇವ್ರ ಜಡ್ಬಿ ಮೆಂಬರ್ ಇದಾರ ಕಾಂಗ್ರೆಸ್ ಅವ್ರ ಕಾಂಗ್ರೆಸ್ ಅವ್ರದ ಪಂಚಾಯತಿ ಯಾಕೆ ಆಗಂಗಿಲ್ಲ ಅಂತ ನಾವು ಪ್ರಶ್ನೆ ಕೇಳ್ತಾವ ಆರು ಫಿಲ್ಟರ್ ನೀವ್ ತಂದು ಮಾಡ್ತೀರಿ ಅದನ್ನ ಫಿಲ್ಟರ್ ಹೌಸ್ ಅದ ಅಂದ್ರೆ ರವಿ ಮಿರ್ಜಿ ಅವ್ರಿಗೆ ಬಂದು ನೋಡತ್ತ ಹೇಳ್ರಿ ಇಂಗ್ಳಿಗೆ ಮತ್ತ ಆರೋಪ ಅಂದ್ರೆ ನಮ್ದು ಫಿಲ್ಟರ್ ಹೌಸ್ ಹೆಂಗ್ ಐತಿ ಯಾವ ತರ ಯಾವ ಈ ತರ ಸಿಸ್ಟಮ್ ತಯಾರಾಗೈತಿ ನೋಡ ಅಂತ ಹತ್ತು ಬ್ರಿಡ್ಜ್ ಸಡಿ ಬರೋದಿಲ್ಲ ಹೇಳಿದ್ರು ಕಬ್ಬು ಸಲುವಾಗಿ ಮಾರಾಟದಾಗ ಕಬ್ಬು ಹೋಗಾಗ ಇವರು ಫ್ಯಾಕ್ಟ್ರಿ ಸಕ್ರಿಯ ರಾಜಕಾರಣ ಅಂತ ಹೇಳಿದರು ಮಾರಾಟದಾಗ ಇನ್ನ ಸಾಕಷ್ಟು ಕಬ್ಬು ಹೋಗ್ತಿದ್ದಿಲ್ಲ ವರ್ಷ ಹೋಗ್ತಾವೆ ಅರ್ಚನೆ ಇಲ್ಲ ಮತ್ತ ಈಗ ಮಾರಾಟದಾಗ ಕಬ್ಬು ಹೋಗಾಗ ಚಂದೂರು ಬ್ರಿಡ್ಜ್ ಆನ್ ಐತಿ ಅದ ಬಹಳ ಅನುಕೂಲ ಇದೆ ಅದು 15 ವರ್ಷ ಪೆಂಡಿಂಗ್ 15 ವರ್ಷ ಅಮ್ದಾರ್ ಇವರು ಇದ್ದಾರು ಖಾಸದಾರ್ ಇವರು ಇದ್ದಾರು ಆದ್ರ ಇನ್ನ ತಕ್ಕ ಕೆಲಸ ಅದ ಪೆಂಡಿಂಗ್ ಇದೆ ಆ ಕಡೆ ಲಕ್ಷ ಕೊಡ್ಲಿ ಅವ್ರು ಏತಿ ಅದು ತೆಂಗಿನಕಾಯಿ ಓಡ್ತಾರ ಅದು ಮುಗಿಸಿಲ್ಲ ಇದು ಮತ್ತೊಂದು ತೆಂಗಿನಕಾಯಿ ಓಡ್ ಅದು ಮಾಡೋದಲ್ರಿ ಅವ್ರು ಚಂದ್ರ ಟೆಕ್ ಅದ ಯಾವ್ದು ಸುಳಿ ಚಂದ್ರ ಟಕ್ಲಿ ಫ್ಯಾಕ್ಟ್ರಿ ಆಗ್ಲಿ ಜವಾರ್ ಫ್ಯಾಕ್ಟ್ರಿ ಆಗ್ಲಿ ಬಹಳ ಸಮೀಪ ಅಕ್ಕವ ಅಲ್ಲಿ ಮತ್ತೆ ಅವಾಗ ಯಾವಾಗ ಕಬ್ಬು ಬರಲ್ಲ ನಮ್ಮ ಮೆಂಬರ್ ಗೌರ್ ಮಾಡಿಲ್ಲ ಕಬ್ಬದ ರಾಜಕಾರಣ ಮತ್ತೆ ಇದ್ರೊಳಗೆ ಬರಂಗಿಲ್ಲ ರೀ ರೈತರಿಗೆ ಅನುಕೂಲ ಏನೈತಿ ಅದು ಮಾಡಿದ್ರೆ ಅಂದ್ರೆ ಜನರದ ಇತರ ರೊಕ್ಕ ಹಣ ಪೋಲಾಗಬಾರದು ಬ್ರಿಡ್ಜ್ ಕಮ್ ಅಲ್ಲಿ ಒಂದು ಇದಕ್ಕೊಂದು ಬ್ರಿಡ್ಜ್ ಆಗ್ಬೇಕು ಬ್ರಿಡ್ಜ್ ಕಮ್ ಬ್ಯಾರೇಜ್ ಎಲ್ರಿ ಕಲ್ಲೊಳಗೊಂದು ಮಂದ್ರಿ ಒಂದಾಗಲಿ ಇಂಗ್ಳೇ ಒಂದಾಗಲಿ ಊರ್ ಬಂದಾಗ ಸಣ್ಣ ಸಣ್ಣ ಬ್ರಿಡ್ಜ್ ಒಳ್ಕೊಂಡ್ ಬ್ಯಾರೇಜ್ ಆದ್ರೆ ಹೋಗ್ಲಾಕ್ ಬರಲಾಕ ಅನುಕೂಲ ಆದಿತಿ ಮತ್ತೆ ಜಾಗ ಜಾಗ ನೀರು ಮಹಾರಾಷ್ಟ್ರದ ನೀರು ನಮ್ಗೆ ಬೇಸಿಗೆದ ತರ ಕಡಿಸ್ನೇ ಅಂತ ನಮ್ಮ ಬಗೆ ರೀ ಈ ಉದ್ದೇಶ ಮಾತಾಡೋದ ಹೊರತಾಗಿ ಅವ್ರ ಬ್ಯಾರೇಜ್ ಅವ್ರ ಮಾಡ್ಬೇಕು ಅಥವಾ ಯಾವುದೇ ಒಂದು ಪ್ರಗತಿಯ ಸಾರ್ವಜನಿಕವಾಗಿ ಆಗತಕ್ಕಂತ ಕೆಲಸಕ್ಕೆ ಅಡತಡೆ ಉಂಟು ಮಾಡೋದಾಗ್ಲಿ ಇದು ಯಾವುದೇ ಉದ್ದೇಶ ಇಲ್ಲ ಇಲ್ಲಿವರೆಗೆ ಮಂಜೀಶನ ಕೊಟ್ಮಾಡಾಗ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಾಗ್ಲಿ ಜೊಲ್ಲೆ ಅವರಾಗ್ಲಿ ಯಾವುದೇ ಕಾರ್ಯಕ್ಕೆ ಅವರ ಅಡತಡೆಯನ್ನು ಉಂಟು ಮಾಡೋದು ಯಾವುದೇ ಪ್ರಗತಿ ಮಾಡ್ಲಾಕೆ ಯಾವಾಗ ಸಹಕಾರ ಮಾಡಿದ್ರು ಮತ್ತು ಯಾವುದೇ ಕಾರಣಕ್ಕೆ ಅವ್ರ ಕಾರ್ಖಾನೆಗಳಿಗಾಗಿ ಕಬ್ಬ ಕೊಡ್ರಿ ನೀವು ಕಬ್ಬ ಕೊಡಿದ್ರೆ ನಿಮ್ಮ ಮೆಂಬರ್ ಕ್ಯಾನ್ಸಲ್ ಮಾಡ್ತೀವಿ ಅಥವಾ ನೀವು ಈ ರೀತಿಯಾಗಿ ಯಾವುದೇ ಒಂದು ಮೆಂಬರ್ ಹರಾಸ್ಮೆಂಟ್ ಮಾಡಲ್ದ ಎಲ್ಲಿ ನೀವು ಮಾರಾಟದಾಗ ಯಾವ ಕಾರ್ಖಾನೆ ಕೊಡ್ರೆ ನೀವು ಪ್ರೈವೇಟ್ ಕಾರ್ಖಾನೆ ಕೊಡ್ರು ಕೇಳಿಲ್ಲ ಕೋಬಿಡ್ ಕಾರ್ಖಾನೆ ಕೊಡ್ರು ಕೇಳಿಲ್ಲ ಮತ್ತು ಎರಡೆರಡು ಕಡೆ ಮೆಂಬರ್ 300 ಕಡೆ ಮೆಂಬರ್ ಅದಾರ ಆ್ಯಕ್ಚುಲಿ ಒಬ್ಬ ಸಭಾಸದ ಮೆಂಬರ್ ಒಂದು ಕಾರ್ಖಾನೆಯಿಂದ ಮತ್ತೊಂದು ಕಾರ್ಖಾನೆ ಮೆಂಬರ್ ಆಗಲಕ್ಕೆ ಬರಂಗಿಲ್ಲ ಆದರೂ ನಮ್ಮ ಗಡಿ ಭಾಗದಾಗ ಎಲ್ಲ ಮ್ಯಾಕ್ಸಿಮಮ್ ಜನ ಇಲ್ಲಿ ಕನ್ನಡ ಕಾರ್ಖಾನೆದಾಗೂ ಮೆಂಬರ್ ಅದಾರು ಮತ್ತು ಅವ್ರ ಮಾರಾಟ ಕಾರ್ಖಾನೆ ಮೆಂಬರ್ ಅದಾರು ಒಂದು ವೇಳೆ ಯಾವ್ರೇ ನಮ್ಮ ಕನ್ನಡ ಕಾರ್ಖಾನೆದವ್ರ ಮೆಂಬರ್ ಅವರು ಕೋರ್ಟಿಗೆ ಹೋದ್ರ ಅಂದ್ರೆ ಆಟೋಮೆಟಿಕ್ಲಿ ಅವರೆಲ್ಲ ಮಹಾರಾಷ್ಟ್ರದಾಗಿರ್ತಕ್ಕಂಥ ಮೆಂಬರ್ ಕ್ಯಾನ್ಸಲ್ ಆಗ್ತಾವ ಯಾವ ರೀತಿ ಇದೆ ಮತ್ತು ಗಂಗಾ ಕಲ್ಯಾಣ ಯೋಜನೆಗಳಲ್ಲಿ ಅದ್ರ ಬದಲು ಮಾತಾಡಿದವರು ಭಾರತೀಯ ಗಂಗಾ ಕಲ್ಯಾಣ ಯೋಜನೆ ಮಾತು ಮಾಡಿದ್ರು ಹೇಳಿ ಗಂಗಾ ಕಲ್ಯಾಣ ಯೋಜನೆಗಳನ್ನ ನಮ್ಮ ಭಾಗದಾಗ ನಮ್ಮ ಊರಾಗಿಂದ ಒಂದು ಉದಾಹರಣೆ ಹೇಳೋದಂದ್ರೆ ನೀವು ನಿಯರ್ ಅಬೌಟ್ ಒಂದು 20-25 ಗಂಗಾ ಕಲ್ಯಾಣ ಯೋಜನೆ ಮಾಡಿರಬೇಕು ಅದರಲ್ಲಿ ಒಂದು ನಿಯರ್ ಅಬೌಟ್ 5-10 ಜನ ಪೈಪ್ಗಳನ್ನ ಅಂದ್ರೆ ಯಾವುದೇ ನೀರಾವರಿ ಮಾಡದೆ ಅದನ್ನ ಪರಸ್ಪರ ಮಾಡ್ಕೊಂಡಿದ್ದಾರೆ ಮತ್ತು ಇನ್ನು ಒಂದು 5-10 ಜನ ಏನು ಮಾಡಿದಾರೆ ಅಂದ್ರೆ ಪೈಪ್ ಅಷ್ಟು ಕೊಡಿದಾರೆ ಅವ್ರಿಗೆ ಪೈಪ್ ಹಾಕಿದ್ದಾರೆ ಹೊರತಾಗಿ ಅವರಿಗೆ ಮೋಟ್ರ್ ಕುಡಿಸೋದಾಗಲಿ ಅದನ್ನ ಅಗಿಯೋದಾಗಲಿ ಅಥವಾ ಟಿ ಸಿ ಕೊಡೋದಾಗಲಿ ಯಾವುದೇ ಒಂದು ಪರಿಕರಗಳು ಕೊಡೋದು ಮಾಡಿಲ್ಲ ಈ ರೀತಿ ಒಂದು ಅವರ ಯೋಜನೆ ಮತ್ತು ಈಗ ಮಧ್ಯಸನ್ನ ಕೊಟ್ಟಿಂಗ್ ಮಟ್ಟ ನಮ್ಮಲ್ಲಿ ಕೊಟ್ಟಂಥ ಒಂದು ಯೋಜನೆ ಒಂದು 4 ಐದು ಕೊಡ್ತಾರೆ ನಮ್ಮಲ್ಲಿ 8 ನೀರಾವರಿಗಳು ಅವು ಒಂದೊಂದು 8 ನೀರಾವರಿ 35 ಲಕ್ಷದ್ದು ಆ 35 ಲಕ್ಷದಲ್ಲಿ 8 ಇಂಚಿ ಪೈಪ್ 3 ಕಿಲೋಮೀಟರ್ವರೆಗೆ 2-10 HP ಮೋಟ್ರ್ಗಳು ಒಂದು 25 TC ಮತ್ತು ಅಗಿಯೋದು ಎಲ್ಲ ಕಂಪ್ಲೀಟ್ ನೀರು ಜಿಗಿಸಿ ಅವರಿಗೆ ಕೀ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ ಇದೇ ರೀತಿಯಾಗಿ ನಿಪ್ಪಾನಿ ಮತ್ತು ಚಿತ್ರಸಂಘ ಸೌಭಾಗ್ಯವತಿ ಶಶಿಕಲ್ ಜೊಲ್ಲೆಯವರು ಸಹ ಇದೇ ರೀತಿ ಯೋಜನೆಗಳನ್ನು ಮಾಡಿದ್ದಾರೆ ಆದರೆ ಇಂಥ ಯೋಜನೆಯನ್ನು ನಮ್ಮ ಮತಕ್ಷೇತ್ರದಲ್ಲಿ ಶಾಸಕರಾಗಲಿ ಸಂಸದರಾಗಲಿ ಒಂದಾದ್ರೂ ಮಾಡಿದ್ರೆ ಅದನ್ನು ಬಂದು ತೋರಿಸಬೇಕು ಅದಕ್ಕೆ ನಾವೆಲ್ಲ BJP ಕಾರ್ಯಕರ್ತರು ಅವರನ್ನು ನಾವು ರವಿ ಮಿರ್ಜಿ ಅವ್ರನ್ನ ಮೊದಲು ಸನ್ಮಾನ ಮಾಡ್ತೇವೆ ಅನ್ನೋದು ಮೊದಲೇ ಈ ವೇಳೆ ಮನೋಜ್ ಕಿಚಡೆ, ಅಶೋಕ್ ಪಾಟೋಳೆ, ಅಜಿತ್ ಚಿಗರೆ, ಶೀತಲ್ ಯಾದವ್, ಅಶೋಕ್ ದಿಗ್ಗೇವಾಡಿ, ಸುಭಾಷ್ ಖೋತ್, ಮಹಾವೀರ್ ಮಂಗ್ಸುಳೆ, ಬಬನ್ ಬಿಲ್ವಡೆ, ಅಪ್ಪ ಸಾಹೇಬ್ ಸೌಂದಲ್ಗೆ, ಶಶಿಕಾಂತ್ ಪಾಟೋಳೆ, ಬಂಡು ತರಾಳ್, ಸುಧೀರ್ ಕೋಟಿವಾಲೆ, ಮೋಹನ್ ಲೋಕ್ರೆ ಮತ್ತಿತರರು ಉಪಸ್ಥಿತರಿದ್ದರು.